18 ವರ್ಷ ಪ್ರಾಯದ ಯುವಕರನ್ನ ಇವರು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ. ರಾತ್ರೋರಾತ್ರಿ ಗುಡಾರ ನಿರ್ಮಾಣ ಮಾಡ್ತಾರೆ, ಮುಂಜಾನೆ ಆಗ್ತಿದ್ದಂಗೆ ಮಾಯ ಆಗ್ತಾರೆ. ಕೊರಟಗೆರೆ ರಾಜ್ಯ ಹೆದ್ದಾರಿಯಲ್ಲಿ ಸಾಕಷ್ಟು ಈ ತರದ ಗುಡಾರಗಳು ತಲೆ ಎತ್ತಿದೆ. ರಾತ್ರಿ 7 ಗಂಟೆ ನಂತರ ಇವರ ವಹಿವಾಟು ಆರಂಭ ಆಗುತ್ತೆ. ರಾಜ್ಯ ಹೆದ್ದಾರಿ ಸಮೀಪ ರಾತ್ರೋರಾತ್ರಿ ಇವರು ಗುಡಾರವನ್ನ ಹಾಕ್ತಾರೆ. ವಾರ ಪೂರ್ತಿ ವಹಿವಾಟು ಸಮಸ್ಯೆ ಆದ್ರೆ ಜಾಗ ಖಾಲಿ ಮಾಡ್ತಾರೆ. ಇನ್ನು ಆರೋಗ್ಯ ಸಚಿವರೇ ನಕಲಿ ಜಾಲಕ್ಕೆ ಕಡಿವಾಣ ಇಲ್ವಾ ಅಂತ ಕೇಳ್ತಾ ಇದ್ದಾರೆ ಅಲ್ಲಿನ ಸಾರ್ವಜನಿಕರು. ಕಲ್ಪತರು ಜಿಲ್ಲೆಯ 4 ದಿಕ್ಕಿನಲ್ಲೂ ಕೂಡ ಈ ತರದ ಒಂದು ಗುಡಾರಗಳು ನಿರ್ಮಾಣ ಆಗ್ತಾ ಇದೆ. ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯವೇ ಇವರಿಗೆ ಬಂಡವಾಳ ಆಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂತಂದ್ರೆ ಅವರು ಅಲರ್ಟ್ ಆಗಿದ್ರೆ ಇಂತಹ ಗುಡಾರಗಳಿಗೆ ಅವಕಾಶ ಇರ್ತಾ ಇರಲಿಲ್ಲ ಅಂತ. ಏನಂದ್ರೆ ನಕಲಿ ಔಷಧಿ ಸೇವನೆಯಿಂದ ಯುವಕರ ಆರೋಗ್ಯಕ್ಕೂ ಕೂಡ ಕಂಟಕ ಬರುತ್ತೆ. ಏನಂದ್ರೆ ಆಯುರ್ವೇದಿಕ್ ಔಷಧಿಗಳನ್ನ ನಾವು ನೀಡ್ತೀವಿ ಅಂತ ಬಹುಶಃ ನಾವೆಲ್ಲರೂ ಕೂಡ ಒಂದಲ್ಲ ಒಂದ್ಸರ್ತಿ ನೋಡಿರ್ತೀವಿ. ರಸ್ತೆಗಳಲ್ಲಿ ಓಡಾಡುವಾಗ ಒಂದು ಚಿಕ್ಕದಾದ ಟೆಂಟ್ ಅನ್ನು ಹಾಕೊಂಡಿರ್ತಾರೆ, ಅಲ್ಲಿ ಆಯುರ್ವೇದ ಔಷಧಿಯನ್ನ ಕೊಡಲಾಗುತ್ತೆ. ಯಾವುದೇ ಸಮಸ್ಯೆ ಇದ್ರೂ ನಾವು ಔಷಧಿ ಕೊಟ್ಟು ಬಿಡ್ತೀವಿ. ವಾರದಲ್ಲಿ ಕಾಯಿಲೆ ಗುಣ ಆಗುತ್ತೆ, 15 ದಿವಸದಲ್ಲಿ ಕಾಯಿಲೆ ಗುಣ ಆಗುತ್ತೆ, ಅಥವಾ ಒಂದೇ ಸರ್ತಿಗೆ ನಾವು ಕಾಯಿಲೆ ಗುಣ ಮಾಡ್ತೀವಿ ಅನ್ನುವಂತಹ ಬೋರ್ಡ್ ಗಳನ್ನ ಹಾಕೊಂಡಿರ್ತಾರೆ. ಸೊ ನೀವು ಕೂಡ ನೋಡ್ತಾ ಇದ್ರಿ, ಇವ್ರು ಯಾರು ಕೂಡ ಕರ್ನಾಟಕದವರಲ್ಲ. ಸೊ ನಾರ್ತ್ ಇಂಡಿಯಾ ಕಡೆಯಿಂದ ಬಂದಿರ್ತಾರೆ ಬಹುತೇಕರು ಇದರಲ್ಲಿ. ಅವರೆಲ್ಲ ಬಂದು ಇಲ್ಲಿ ನಾವು ಆ ಬೇರು ಈ ಬೇರು ಆ ಔಷಧಿ ಕೊಡ್ತೀವಿ, ಆಯುರ್ವೇದ ರತ್ನಗಳು ನಾವು ಅಂತ ಅವರನ್ನ ಅವ್ರು ಪ್ರಮೋಟ್ ಮಾಡ್ಕೊಳ್ತಾರೆ. ಬಟ್ ಅಲ್ಟಿಮೇಟ್ಲಿ ಇದರಿಂದ ಜನಗಳಿಗೆ ಯಾವ ರೀತಿ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ, ಜನಗಳ ಆರೋಗ್ಯ ಅಲ್ಲಿ ಹೈಜೀನ್ ಅನ್ನಾದ್ರೂ ಇರುತ್ತಾ? ರಸ್ತೆ ಬದಿಲಿ ಎಲ್ಲ ಒಂದ್ ಕಡೆ ಫುಟ್ಪಾತ್ ಅಲ್ಲಿ ಟೆಂಟ್ ಹಾಕೊಂಡು ಔಷಧಿ ಕೊಡ್ತೀನಿ ನಾನು ಅಂತಂದ್ರೆ, ಅಲ್ಲಿಗೆ ಹೋಗುವಂತ ಮಂದಿ ಯಾವ ಸಮಸ್ಯೆಗೋಸ್ಕರ ಹೋಗ್ತಾರೆ? ಅಲ್ಲಿ ಹೇಳ್ತಾರೆ ಕೆಲವು ಗುಪ್ತ ಸಮಸ್ಯೆಗಳಿಗೆ ನಾವು ಚಿಕಿತ್ಸೆಯನ್ನ ಕೊಡ್ತೀವಿ, ನಾವು ಔಷಧಿಯನ್ನ ಕೊಡ್ತೀವಿ ಅಂತ. ಬಹುಶಃ ಒಂದಷ್ಟು ವರ್ಗದ ಜನ ಅಂದ್ರೆ ಕೂಲಿ ಕಾರ್ಮಿಕರಾಗಿರ್ಬೋದು, ಒಂದಷ್ಟು ವರ್ಗದ ಜನ ಅವರಿಗೆ ಎಲ್ಲೋ ಒಂದ್ ಕಡೆ ಸೈನ್ಸ್ ಬಗ್ಗೆ ನಾಲೆಡ್ಜ್ ಕಡಿಮೆ ಇರುತ್ತಾ, ಅಥವಾ ಬೇರೆ ಹಾಸ್ಪಿಟಲ್ಗಳಿಗೆ ಹೋಗಿ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳಕ್ ಆಗುತ್ತೋ ಇಲ್ವಾ ಅಂತವ್ರು ಏನು ಮಾಡ್ತಾರೆ ಈ ತರ ಎಲ್ಲೋ ಒಂದ್ ಕಡೆ, ಓ ನಮಗೆ ಸಿಕ್ತಲ್ಲಪ್ಪ ಯಾವುದೋ ಒಂದು ಆಸ್ಪತ್ರೆ, ನಮ್ಗೆ ರೋಡ್ ಸೈಡ್ ಅಲ್ಲೇ ಸಿಕ್ಬಿಡ್ತಲ್ಲ ಈ ಒಂದು ಗುಡಾರ ಅನ್ನುವಂಥದ್ದು ಏನಾದ್ರೂ ಯಾಮಾರಿ ಅಲ್ಲಿಗೆ ಹೋದ್ರೆ ಅವರ ಆರೋಗ್ಯದ ಗತಿ ಏನು ಅಂತ. ಮೊದಲೇ ಮಹಾರಾಷ್ಟ್ರ, ಇವತ್ತು ದಾವಣಗೆರೆ. ಎಷ್ಟು ದಿವಸ ಹಾಕಿದ್ರಿ ಅಲ್ಲಿ? ಇವತ್ತು 4 ಹಾಕಿದ್ದೀನಿ. ಹಾಕಿದ್ರಾ? ಏನೇನು ಮಾಡ್ತಿದ್ದೀರಿ, ಏನೇನು ಔಷಧಿ ಸಿಗುತ್ತೆ? ಈಚೆಲ್ಲ ಅದು ಈಚೆ ಕಡೆ ಹಾಕಿದ್ರಲ್ಲ ಫೋಟೋಗಳು ಆಗಿದ್ದಲ್ಲ, ಇವತ್ತು ವಿಡಿಯೋ ಶೂಟಿಂಗ್. ಹ್ಞೂ ಹ್ಞೂ ಹ್ಞೂ. ಅಲ್ಲ ನಿಮ್ಗೆ ಪರ್ಮಿಷನ್ ಇದೆಯಾ ಮಾಡೋದಕ್ಕೆ? ಪರ್ಮಿಷನ್ ಇದೆಯಾ? ಲೈಸೆನ್ಸ್ ಇದೆಯಾ? ಏನು ಲೈಸೆನ್ಸ್ ಇದೆ? ಆಯುರ್ವೇದಿಕ್ ಔಷಧಿ ಮಾಡೋದು. ಎಲ್ಲಿದೆಯಾ? ಇದೆಯಾ? ಯಾರು ಕೊಟ್ಟರು ಲೈಸೆನ್ಸು? ನಮ್ದು ಟ್ರಲ್ಲಿಂಗ್ ಇರ್ತೈತೆ ಊರಿಗೆ, ಟ್ರಲ್ಲಿಂಗ್ ಇರ್ತೈತೆ ನಮ್ದು ಊರಿಗೆ, ಟ್ರಲ್ಲಿಂಗ್ ಇರ್ತೈತೆ 7 ವರ್ಷ ಆಯುರ್ವೇದಿಕ್ ಮಾಡಾಗೆ. ಅದು ಎಲ್ಲ ರೆಡಿ ಆದ್ಮೇಲೆ ಮತ್ತೆ ಇಲ್ಲಿ ನಾಮಫಲಕ ಏನು ಹಾಕಿಲ್ಲ, ಎಷ್ಟಕ್ಕೆ ಎಷ್ಟು ಏನು ಅಂತ. ಮತ್ತೆ ನಾಮಫಲಕ ರೇಟಿಂದು ಮಾತ್ರ ಏನು ಸಿಗುತ್ತೆ, ಏನು ರೇಟ್ ಸಿಗುತ್ತೆ? ಇವತ್ತೇನು ಕೊರಟಗೆರೆ ತಾಲೂಕಲ್ಲಿ ರಾಜ್ಯ ಹೆದ್ದಾರಿಗಳಲ್ಲಿ ನೋಡ್ತಾ ಇರ್ಬೋದು, ಈ ಟೆಂಟ್ ಹಾಕೊಂಡು ಆಯುರ್ವೇದಿಕ್ ನಾವು ಕೊಡ್ತೀವಿ ಅಂತೇಳಿ ಫೈಲ್ಸು ಮತ್ತು ನರ ರೋಗ ತಜ್ಞ ಅಂತ ಅಂದರೆ ಸೆಕ್ಸಿಗೆ ಸಂಬಂಧಪಟ್ಟ ಮೆಡಿಷನ್ ಕೊಡ್ತೀವಿ ಅಂತೇಳಿ ಇವತ್ತು ಯುವಕರನ್ನ ಇವರು ಯಾಮರಿಸ್ತಿದ್ದಾರೆ. ಈ ಎಗ್ಗಿಲ್ಲದೆ ಹೈವೇಲಿ ನಡೀತಿದ್ರು ಕೂಡ ಏನು ಆರೋಗ್ಯ ಇಲಾಖೆ ಈ ಕಡೆ ಗಮನ ಹರಿಸದೇ ಇರೋದು ದುರಂತವೇ ಸರಿ. ಇದೇ ಥರ ಏನಾದರೂ ಈ ರಾತ್ರಿ ಟೈಮು ಏನು ಚಿಕ್ಕ ಮಕ್ಕಳು ಯುವಕರು ಅರೆ ಅರೆ ಯುವಕರೆಲ್ಲ ಅದರಿಂದ ಏನೋ ಸುಖ ಸಿಗ್ತೈತೆ ಅಥವಾ ಏನೋ ಒಂದು ಆಗ್ತೈತೆ ಅನ್ನೋ ಉದ್ದೇಶದಿಂದ ಮುಗಿಬೀಳ್ತವ್ರೆ. ಮುಗಿಬಿದ್ದ ನಂತರ ಅದರಿಂದ ಮುಂದಿನ ದಿನಗಳಲ್ಲಿ ಹಾನಿ ಸೈಡ್ ಎಫೆಕ್ಟು ಕೂಡ ಆಗ್ತೈತೆ. ಕೂಡಲೇ ಏನು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡಲೇ ಕ್ರಮ ತಾಂಡಿ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಅವ್ರ ಮೇಲೆ ಕ್ರಿಮಿನಲ್ ರಾಜ್ಯಾದ್ಯಂತ ನಡೀತಿದೆ. ರಾಜ್ಯದ ಹೆದ್ದಾರಿ ರಾಜ್ಯಾದ್ಯಂತ ಇದು ರಾಜ್ಯ ಹೆದ್ದಾರಿಗಳಲ್ಲಿ ಇವತ್ತು ಕೊರಟಗೆರೆಯಲ್ಲಿ ಸುಮಾರು ನಾನು ಗಮನಿಸಿದ ಹಾಗೆ 3 ಕಡೆ 3 ರಿಂದ 4 ಕಡೆ ಈ ಟೆಂಟ್ ಹಾಕೊಂಡವ್ರೆ. ಟೆಂಟ್ ಹಾಕೊಂಡು ಇವರು ಯುವಕರನ್ನ ಮತ್ತು ವೃದ್ಧರನ್ನ ಈಗ ವಯಸ್ಸಾಗಿರೋಂಥವ್ರಿಗೆ ಕೆಲವ್ರಿಗೆ ಈ ಥರ ಚಿತ್ರಗಳನ್ನು ನೋಡಿದಾಗ ಏನೋ ಒಂಥರ ಅನ್ನಿಸ್ಬೋದು. ಅನ್ನಿಸ್ದಾಗ ಏನು ಮಾಡ್ತಾರೆ ಯುವಕರು, ಏನೋ ಅದರಿಂದ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಟೆಂಟ್ ಹಾಕೊಂಡು ರಾತ್ರಿ ಹೊತ್ತು ಇದನ್ನೆಲ್ಲ ದಂಧೆ ನಡೆಸ್ತಾರೆ. ರಾತ್ರಿ 11 ಗಂಟೆ ಮೇಲೆ ಮಾರಾಟ ಮಾಡ್ತಾರಂತೆ. ರಾತ್ರಿ 11 ರಾತ್ರಿ ಒಟ್ಟೊಳಗೆ ಕತ್ಲಾದ ಸಮಯದಿಂದ ಇವ್ರಿಗೆ ಬಿಸ್ನೆಸ್ ಶುರು.
ಎಸ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಎನ್ ಮೂರ್ತಿ. ಮೂರ್ತಿ, ಈ ತರದ ಒಂದಷ್ಟು ಟೆಂಟ್ ಗಳನ್ನ ಸಹಜವಾಗಿ ಎಲ್ಲರೂ ಒಂದಲ್ಲ ಒಂದ್ಸರ್ತಿ ನೋಡಿರ್ತೀವಿ ರಸ್ತೆ ಬದಿಗಳಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ. ಸೊ ಏನ್ ಇವರ ಉದ್ದೇಶ, ಜೊತೆಗೆ ಆರೋಗ್ಯ ಇಲಾಖೆ ಆಗಿರ್ಬೋದು ಯಾಕೆ ನೆಗ್ಲಿಜೆನ್ಸಿ ಮಾಡ್ತಾ ಇದೆ ಅಂತ ಅವ್ರನ್ನ ಇಗ್ನೋರ್ ಮಾಡ್ತಿರೋ ರೀಸನ್ಸ್ ಏನಿರ್ಬೋದು ಅಂತ? ಹೌದು ಶಲನಿ, ಇದು ಕೊಡಗೆರೆ ತುಮಕೂರು ಸೇರಿದಂತೆ ರಾಜ್ಯದ ಹೆದ್ದಾರಿಗಳಲ್ಲಿ ಕಂಡಲ್ಲಿ ಕೂಡ ತಲೆ ಎತ್ತಿವೆ ಈ ಗುಡಾರ್ಗಳು. ನಕಲಿ ಆಯುರ್ವೇದಿಕ್ ಗುಡಾರ್ಗಳು ರಾಜ್ಯದ ಹೆದ್ದಾರಿಯಲ್ಲಿ ತಲೆ ಎತ್ತಿವೆ. ಇದ್ರ ವಿರುದ್ಧ ಕ್ರಮ ತಗೊಳ್ಳೋದ್ರಲ್ಲಿ ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ, ಅಥವಾ ಆರೋಗ್ಯ ಇಲಾಖೆ ವ್ಯಾಪ್ತಿಗೆ ಬರುತ್ತಾ ಇದ್ವು ಬರಲು ಅನ್ನೋದೇ ಈಗಿರೋ ಅನುಮಾನ ಶಲನಿ ಅವರು. ಸೊ ಇಲ್ಲಿ ನೀವು ಹೋದಂತ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ವಾತಾವರಣ? ಸುದ್ದಿಯನ್ನ ಚಿತ್ರೀಕರಿಸಕ್ಕೆ ಹೋದಂತ ಸಂದರ್ಭದಲ್ಲಿ ಏನ್ ರಿಯಾಕ್ಟ್ ಮಾಡಿದ್ರು ಅವರು ನಿಮ್ ಜೊತೆ? ಶಲನಿ ಅವರೇ, ನಾವು ಚಿತ್ರೀಕರಣ ಮಾಡಿದಾಗ ಹೋದಾಗ ಅವ್ರು ಹೇಳ್ತಾ ಇದಾರೆ ನಮಗೆ ಯಾವ್ದು ಪರವಾನಗಿ ಇಲ್ಲ, ಅಂದ್ರೆ ನಾವು ತಗೊಂಡಿಲ್ಲ, ನಾವು 7 ವರ್ಷ ಟ್ರೈನಿಂಗ್ ತಗೊಂಡಿದೀವಿ, ಆಯುರ್ವೇದಿಕ್ ಟ್ರೈನಿಂಗ್ ತಗೊಂಡಿದೀವಿ, ಪರವಾನಗಿ ಪತ್ರ ನಮ್ ಬಳಿ ಇಲ್ಲ, ನಾವು ಇದನ್ನ ಮಾಡ್ತಿದೀವಿ, ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಮಾಡ್ತಾ ಇದೀವಿ, ನಮ್ಗೆ ಯಾರು ಬಂದ್ ಕೇಳಿಲ್ಲ, ಆರೋಗ್ಯ ಇಲಾಖೆ ಆಗ್ಲಿ ಬೇರೆ ಯಾರು ಆಗ್ಲಿ ಬಂದ್ ಕೇಳಿಲ್ಲ ಅಂತೇಬಿಟ್ಟು ಹೇಳ್ತಾ ಇದ್ರೆ. ಮತ್ತೆ ಇವ್ರು ವಹಿವಾಟು ನಡೆಯೋದು ರಾತ್ರಿ ವೇಳೆ, ಅಂದ್ರೆ ಸಂಜೆ 7 ಗಂಟೆ ಮೇಲೆ ಇವರು ವಹಿವಾಟು ಪ್ರಾರಂಭ ಆಗುತ್ತೆ. ಇವರು ಉದ್ದೇಶ ಯುವಕರನ್ನ ಆಕರ್ಷಣೆ ಮಾಡುವಂತದ್ದು ಇವರ ಮೂಲ ಉದ್ದೇಶ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೂರ್ತಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಈಗಷ್ಟೇ ನಮ್ಮ ಪ್ರತಿನಿಧಿ ಕೂಡ ಅದನ್ನೇ ಹೇಳ್ತಾ ಇದ್ರು, ಯುವಕರನ್ನ ಆಕರ್ಷಣೆ ಮಾಡುವಂಥದ್ದು ಇಲ್ಲ ಸಲ್ಲದ ವಿಷಯಗಳನ್ನು ಆ ಪೋಸ್ಟರ್ಗಳಲ್ಲಿ ಪ್ರಮೋಷನ್ ಮಾಡ್ತಾರೆ. ಸೊ ಯುವಕರು ಯಾಮಾರಿ ಹೋಯ್ತು ಅಂತಂದರೆ ಡೆಫಿನೆಟ್ಲಿ ಅವ್ರ ಜೀವಕ್ಕೆ ಇದೊಂದು ರೀತಿ ಕಂಟಕ ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ. ಯಾಕೆಂದರೆ ಯಾವ ರೀತಿ ಆಯುರ್ವೇದ ಪಂಡಿತರಾಗಿರ್ತಾರೆ ಅವರು, ಅವ್ರಿಗೆ ಯಾವುದಾದ್ರೂ ಅಕ್ರಿಡೇಷನ್ಸ್ ಅನ್ನೋದಿರುತ್ತಾ, ಸೊ ಅಫಿಲಿಯೇಷನ್ಸ್ ಯಾವ ರೀತಿ ಇರುತ್ತೆ ಅವ್ರಿಗೆ, ಅದೆಲ್ಲವೂ ಕೂಡ ವಿಷಯ ಆಗುತ್ತೆ. ಆದರೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ಮಾನ್ಯತೆಗಳನ್ನು ಕೂಡ ಪಡೆದುಕೊಂಡಿರಲ್ಲ, ಪರ್ಮಿಷನ್ ಅನ್ನು ಕೂಡ ಪಡೆದುಕೊಂಡಿರಲ್ಲ, ಅವರನ್ನ ಕೇಳೋದಕ್ಕೆ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಕೂಡ ಹೋಗ್ತಾ ಇಲ್ಲ. ಹೀಗಾಗಿ ಯುವ ಜನತೆಯನ್ನ ದಾರಿ ತಪ್ಪಿಸುವಂತಹ ಒಂದು ಕೆಲಸ ಇದು ನಡೀತಾ ಇದೆ.